नमस्कार स्नेहितरे, नावी बळ्ळारी जिले अगरीबोमनहळ्ळि तालूकिन मुटगनहळ्ळि ग्रामदल्लिदीवि। ई ग्रामदल्लि जातप्प बोमनहळ्ळि अंत हेळि इवरिगे नावु नम्म केर्न एल्टिको कंपनिय प्रोडक्ट अन्नु बळके माडक कोट्टिद्वि। इवरु नम्म मुंचे गड्डे कोळे बंदित्तु अंत हेळि नम्म हत्र बंदिद्रु। अवरिगे नेल्कुद्रि ग्रामदवरु आलरेडि नम्म प्रोडक्ट अन्नु बळके माडि अनुकूल आदंतर अंद्रे गड्डे रोग ಕಂಪ್ಲೀಟ್ ಆಗಿ ಗುಣಮುಖ ಆದಂತರ ಇವರಿಗೆ ಮಾಹಿತಿ ಕೊಟ್ಟವರು। ಆನಂತರ ಇವರು ನಮಗೆ ಕಾಲ್ ಮಾಡಿ ಇಲ್ಲ ನಮ್ಮ ಹೊಲಕ್ಕೆ ಬರಿ ಅಂತ ನಮಗೆ ಫೋನ್ ಮಾಡಿದ್ರು। ಆ ಮೂಮೆಂಟ್ ಅಲ್ಲಿ ನಾವು ಇವರ ಹೊಲಕ್ಕೆ ಬಂದ್ವಿ। ಆವಾಗ ಇವರು ಇದಿಲ್ಲ ಇತ್ತಲ್ಲ ಇಲ್ಲೇ ಇಲ್ಲೇ ಇತ್ತು ಇದಕ್ಕೆ ಅವರು ಗುರುತು ಮಾಡ್ಕೊಂಡಿದ್ರು। ಈ ಕೊಳೆ ಯಾವ ತರ ಬಂದಿತ್ತು ಇದು ಕಂಟ್ರೋಲ್ ಆಗುತ್ತಾ ಇಲ್ಲ ಅಂತ ಹೇಳಿ ಹಿಂಗೆ ಗುರುತು ಮಾಡ್ಕೊಂಡಿದ್ರು। ಇದು ಸಂಪೂರ್ಣ ಕೊಳೆ ಆಗಿತ್ತು, ಸಂಪೂರ್ಣ ಕೊಳೆ ಆಗಿತ್ತು ಇವೆಲ್ಲ ಸಂಪೂರ್ಣ ಡ್ರೈ ಆಗಿದೆ, ಯಾವುದೇ ತರ ಕೊಳೆ ಇಲ್ಲ, ಸಂಪೂರ್ಣ ಡ್ರೈ ಇದೆ। ಆಮೇಲೆ ಚಿಗುರು ಕೂಡ ಚೆನ್ನಾಗಿದೆ, ಯಾವುದೇ ತರ ಕೊಳೆ ಇಲ್ಲ। ಇದೇ ತರ ಸಂಪೂರ್ಣ ಎಷ್ಟು ಎಕರೆ ಸರ್ ನಿಮ್ಮದು? ಎರಡು ಸಲ ಸ್ಪ್ರೇ ಮಾಡ್ಕೊಂಡ್ರು, ಒಂದ್ಸಲ ಬ್ರೈಟ್ ಸಿಲ್ ಮತ್ತೊಂದ್ಸಲ ಫೈಟರ್ ಮತ್ತು ಒನಿಟನ್ ಅಂತೇಳಿ ಇವೆರಡನ್ನ ಸ್ಪ್ರೇ ಮಾಡ್ಕೊಂಡ್ರು। ಬ್ರೈಟ್ ಸಿಲ್ ಸ್ಪ್ರೇ ಮಾಡಿ ಮೂರನೇ ದಿವಸಕ್ಕೆ ಒನಿಟನ್ ಮತ್ತು ಫೈಟರ್ನ ಸ್ಪ್ರೇ ಮಾಡ್ಕೊಂಡ್ರು। ಹೌದಾ, ಎರಡೇ ಸಲ ಸ್ಪ್ರೇ ಮಾಡಿದ್ರು, ಈಗ ಸ್ಪ್ರೇ ಮಾಡಿ ಇವತ್ತಿಗೆ ಎಷ್ಟು ದಿವಸ ಆಯ್ತು? ಆರು ದಿವಸ ಆಯ್ತು, ಎಂಟು ದಿವಸ ಆಯ್ತಾ? ಎಂಟು ದಿವಸ, ಎಂಟನೇ ದಿವಸಕ್ಕೆ ಇಷ್ಟು ಸಂಪೂರ್ಣ ಇದು ಕೊಳೆ ರೋಗ ನಿರ್ಮೂಲನೆ ಆಗಿ ಗಡ್ಡೆ ಕೂಡ ಚೆನ್ನಾಗಿದೆ। ಮತ್ತು ತೋಟ ಇದು ಹೊಲ ನೋಡ್ರಿ ಯಾವ ಥರ ಕಾಣ್ತಾ ಇದೆ, ಎಷ್ಟು ಕಳೆ ಇದೆ, ಗಡ್ಡೆ ಕೊಳೆದು ಸಂಪೂರ್ಣ ನಿಂತೈತೋ ಇಲ್ಲ? ನಿಂತೈತೆ ಸರ್, ಗಡ್ಡೆ ಕೊಳೆದೆಲ್ಲ ನಿಂತಿದೆ ಸರ್। ಈಗ ಗಡ್ಡೆ ಸೈಜ್ ಬರ್ಬೇಕು ಸರ್, ಈಗ ಗಡ್ಡೆ ಸೈಜ್ ಬರ್ದ ಅಂತಂದ್ರೆ ಈಗ ಸಡನ್ ಆಗಿ ಒಂದೇ ಸರಿಗೆ ಸೈಜ್ ಬರಲ್ಲ, ಈಗ ಅದನ್ನು ಒನಿಟನ್ ಅಂತ ಐತಲ್ಲ, ಒಂದು ಎರಡು ಸಲ ಮಾಡಿದಾಗ ಚಾನ್ಸಸ್ ಇರ್ತದೆ, ಎರಡು ಸಲ ಸ್ಪ್ರೇ ಮಾಡಿದಾಗ ಈಗ ಒಂದು ಇನ್ನೊಂದು ಸಲ ಸ್ಪ್ರೇ ಮಾಡ್ಕೊಂಡ್ರೆ ಸೈಜ್ ಬರೋ ಚಾನ್ಸಸ್ ಇರ್ತದೆ। ಈಗ ನಿಮಗೆ ಮೇನ್ ಬೇಕಾಗಿದ್ದೇನು ಗಡ್ಡೆ ಕೊಳೆ ಅದು ಕಂಟ್ರೋಲ್ ಆಗಬೇಕಾಯ್ತು, ಮತ್ತು ಇದೇನು ಈ ಸುತ್ತಾರು ಸುತ್ತಾರು ಬೆಳೆದಿತ್ತಲ್ಲ ಅದು ಸಡನ್ ಆಗಿ ನಿಲ್ಬೇಕಾಗಿತ್ತು ಸರ್, ಅದು ಅಲ್ಲೇ ಅಷ್ಟು ಜಾಸ್ತಿ ಅದೆಲ್ಲ ಮುಂದಾಗ ಬಿದ್ದುಬಿಟ್ಟು ಸರ್, ಅದು ಅಲ್ಲಿಗೆ ಕ್ಲಿಯರ್ ಆಯ್ತು, ಮುಂದುವರೆದಿಲ್ಲ ಈಗ ಅದನ್ನ ನಿಮ್ಗೆ ಅದನ್ನ ವಿಚಾರ ಮಾಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಈಗ? ಚೆನ್ನಾಗಿದೆ ಸರ್, ಈಗ ಸುಳ್ಳು ಸುತ್ತ ಸುಳ್ಳು ಸುತ್ತ ಬೆಳೆದತ್ತಲ್ಲ ಅದು ಅದು ಏನು ಅನ್ಸುತ್ತೆ, ಅದ್ರ ಬಗ್ಗೆ ನಿಮ್ಗೆ ಮುಂದುವರೆದ ಅನ್ಸುತ್ತೋ ಅಲ್ಲಿಗೆ ನಿಂತು ನಿಂತು ಹೋಗುತ್ತೆ ಅನ್ಸುತ್ತೆ? ಈಗ ಅದು ಪಡಿಟ್ಟು ಬಿದ್ದದ್ದೇನು ಸರ್ ಬಿದ್ದೀವಿ ಸರ್, ಅಲ್ಲಿಂದ ತಿರುಗಿ ಏನು ಬಿದ್ದಿಲ್ಲ ಸರ್, ಯಾವುದೇ ಥರ ಏನು ರೋಗಗಳು ಬಂದಿಲ್ಲ ಮುಂದುವರೆದಿಲ್ಲ? ಈಗ ಇದನ್ನು ಔಷಧಿ ಮಾಡಿದ್ದು ನಿಮಗೆ ಅನುಕೂಲ ಆಗಿದೆ ಅನ್ಸುತ್ತೆ ಇಲ್ಲ ಅನ್ಸುತ್ತೆ? ಚೆನ್ನಾಗಿದೆ ಸರ್, ಇಲ್ಲದ್ರೆ ನಾವು ಇಡದಿ ಗಡ್ಡೆ ಎಲ್ಲ ಆದ್ರೆ ಈ ಔಷಧಿ ಮಾಡಿದ್ದಕ್ಕೂ ನಿಮ್ಗೆ ಭರವಸೆ ಬಂದೈತೆ, ಇದರಲ್ಲಿ ರಿಸಲ್ಟ್ ಇದೆ ಅಂತೇಳಿ ಭರವಸೆ ಬಂದೈತೆ? ಇದನ್ನ ಎಲ್ಲಿ ತಂಬಂದಿದ್ದೀರಿ ನೀವು? ಅಂಜನಾದ್ರಿ ತೋಟಗಾರಿಕೆ ರೈತ ಉತ್ಪಾದಕ ಸಂಘದಲ್ಲಿ ಇದನ್ನು ತಂಬಂದಿದ್ರು, ಇಲ್ಲಿ ಅಲ್ಲಿ ಶಿವರಾಜ್ ಅಂತೇಳಿ ಅವರು ಸಿ ಓ ಅವರು ನಿಮಗೆ ಕೊಟ್ಟಿದ್ರು। ಹಾಂ, ನೆಕ್ಸ್ಟ್ ನೀವು ಅದನ್ನು ಬಳಕೆ ಮಾಡಿ ಇದನ್ನು ಇವತ್ತು ಈ ಥರ ಒಂದು ರಿಸಲ್ಟನ್ನು ಪಡ್ಕೊಂಡ್ರಿ, ಇದೇ ರೀತಿ ನೀವು ಎಲ್ಲ ಹೆಚ್ಚಿನ ರೈತರಿಗೆ ಮಾಹಿತಿ ಕೊಟ್ಟರೆ ಎಲ್ಲರಿಗೂ ಒಂದು ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಮುಂದಿನ ದಿನಗಳಲ್ಲಿ। ಹಾಂ, ಈಗ ಅತಿ ಹೆಚ್ಚು ನೀವು ಗೊಬ್ಬರ ಹಾಕಿ ಔಷಧಿ ಸಿಂಪಡಣೆ ಮಾಡಿ ನಿಮ್ಮ ಬೆಳೆನ ಹಾಳು ಮಾಡ್ಕೋದಕ್ಕಿಂತ ಈ ಥರ ಸಾವಯವ ಪದ್ಧತಿಯಲ್ಲಿ ಇದು ಮಾಡ್ಕೊಳ್ಳಿ। ಓಕೆ, ಹಂಗಾದ್ರೆ ಬರ್ತೀನಿ ನಾವು, ಧನ್ಯವಾದಗಳು।